ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಎಜುಕೇಶನಲ್ ಯೂಟ್ಯೂಬ್ ಚಾನಲ್. ಕೆಸೆಟ್ 2022 ಅಪ್ಡೇಟ್ಗೆ ನಿಮಗೆ ಸ್ವಾಗತ. ಗೈಸ್, ಎಲ್ಲ ಒಂದು ವಿದ್ಯಾರ್ಥಿಗಳಿಗೆ ಈಗ ಥರ್ಡ್ ರೌಂಡಲ್ಲಿ ಒಂದು ಕಾಲೇಜಲ್ಲಿ ಸೀಟ್ ಆದರೆ ಸಿಕ್ಕಿದೆ. ಈಗ ಕಾಲೇಜ್ಗೆ ಹೋಗಿ ನೀವು ರಿಪೋರ್ಟ್ ಮಾಡೋಕ್ಕೆ ಲಾಸ್ಟ್ ಡೇಟ್ ಯಾವಾಗ ಅಂತ ಕೆ ಎವರೊಂದು ಅಫಿಷಿಯಲ್ ಆಗಿ ನೋಟಿಸ್ ಆದರೆ ಬಿಟ್ಟಿದ್ದಾರೆ. ನಿಮಗೆ ಒಂದು ಹೋಗಿ ನೀವು ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಆಗೋಕ್ಕೆ ಅಂದರೆ ನೀವು ಹೋಗಿ ನಿಮ್ಮ ಒಂದು ಎಲ್ಲ ಒಂದು ಡಾಕ್ಯುಮೆಂಟ್ಸನ್ನು ಇಲ್ಲ ಕೆಲವೊಂದು ವಿದ್ಯಾರ್ಥಿಗಳು ಕೆಲವೊಂದು ಕಾಲೇಜಲ್ಲಿ ಅಟೆಸ್ಟೆಡ್ ಡಾಕ್ಯುಮೆಂಟ್ಸ್ ಆದರೆ ಕೇಳ್ತಾರೆ, ಇವೆಲ್ಲ ಹೋಗಿ ಸಬ್ಮಿಟ್ ಮಾಡಿ ಅಡ್ಮಿಷನ್ ಆಗೋಕ್ಕೆ ಲಾಸ್ಟ್ ಡೇಟ್ ಅನೌನ್ಸ್ ಮಾಡಿದ್ದಾರೆ ಥರ್ಡ್ ರೌಂಡಲ್ಲಿ ಸೀಟ್ ಸಿಕ್ಕಿರುವಂತಹ ವಿದ್ಯಾರ್ಥಿಗಳಿಗೆ. ಯಾವಾಗ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಎಲ್ಲರೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಇನ್ನೂ ಯಾರಿಗೆ ಲೈಕ್ ಮಾಡಿಲ್ಲ ಲೈಕ್ ಮಾಡ್ಕೋಬಿಡಿ. ನೋಡಿ, ಈಗ ನಾನು ಡೈರೆಕ್ಟಾಗಿ ಟಾಪಿಕ್ಗೆ ಬರ್ತೀನಿ. ಇಲ್ಲಿ UGCET 2022 ನೋಟಿಫಿಕೇಶನ್ ಆದರೆ ರಿಲೀಸ್ ಮಾಡಿದ್ದಾರೆ. ನಿಮಗೆ ಇದು ಮತ್ತೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ನೀವು ಇವ್ರು ಕೊಟ್ಟಿರುವಂತಹ ಡೇಟ್ಗೆ ಹೋದ್ರೇ ನಿಮ್ಮ ಒಂದು ಸೀಟ್ ಆದರೆ ಸೆಕ್ಯೂರ್ ಆಗಿರುತ್ತೆ. ಇವ್ರು ಕೊಟ್ಟಿರುವಂತಹ ಲಾಸ್ಟ್ ಡೇಟ್ ಒಳಗಡೆ ವಿದ್ಯಾರ್ಥಿಗಳು ಹೋಗಿ ಅಡ್ಮಿಷನ್ ಆದರೆ ಮಾಡಿಸ್ಬೇಕು. ನಿಮಗೆ ಯಾವಾಗ ಒಂದು ಲಾಸ್ಟ್ ಡೇಟ್ ಕೊಟ್ಟಿದ್ದಾರೆ ಅಂದರೆ 3ನೇ ತಾರೀಕು, ನಿಮಗೆ 3ನೇ ತಾರೀಕು ಸಂಜೆ 5:30 ಅಂದರೆ ಇವತ್ತು ಶುಕ್ರವಾರ, ನಾಳೆ ಶನಿವಾರ 5:30 ಸಾಯಂಕಾಲ 5:30 ನಿಮಗೆ ಟೈಮ್ ಇದೆ. ನೀವು ಹೋಗಿ ಕಾಲೇಜಲ್ಲಿ ಅಡ್ಮಿಷನ್ ಆಗಬೇಕು. ಗೈಸ್, ನೋಡಿ, ಇಲ್ಲಿ ನಿಮಗೆ ಲಾಸ್ಟ್ ಡೇಟ್ ರಿಪೋರ್ಟ್ ಹಾಕಿ ನಿಮಗೆ ನಾಳೆ 5:30 ಟೈಮ್ ಇದೆ. ಮತ್ತೆ ಎಕ್ಸ್ಟೆಂಡ್ ಮಾಡ್ತಾರೋ ಇಲ್ಲ ಗೊತ್ತಿಲ್ಲ. ವಿದ್ಯಾರ್ಥಿಗಳು ಹೋಗಿ ಜಾಯ್ನ್ ಆಗಿ ನಿಮ್ಗೆ ಸೀಟು ಯಾವ ಸಿಕ್ಕಿದೆ ಆ ಒಂದು ಸೀಟ್ಗಾದರೆ ನೀವು ಹೋಗಿ ಜಾಯ್ನ್ ಆಗಿ. ಇದು ಅಪ್ಡೇಟ್ ಬೇರೆ ಡೌಟ್ ಇದ್ರು ಕಾಮೆಂಟ್ ಮುಖಾಂತರ